ಹಾಯ್, ನಾನು ಪ್ರಮೋದ್ ಫ್ರಮ್ ಟೆಕ್ ಲೈಟಿಂಗ್ ಕನ್ನಡ. ನಾನು ಇವತ್ತಿನ ವೀಡಿಯೋದಲ್ಲಿ ಏನು ತಿಳ್ಸ್ಕೊಡ್ತಾ ಇದ್ದೀನಿ ಅಂತಂದರೆ, ಟಿಕ್ಟಾಕ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಈ ರೀತಿಯಾದ ವೀಡಿಯೋನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನ್ನಲ್ಲಿ ಎಡಿಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಟೆಕ್ ಲೈಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 9:16 ರೇಷನ್ನು ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಾ ಮೇಲೆ ಹೋಗಿ ಸ್ಟೋರೇಜಲ್ಲಿ ನೀವು ಎರಡು ರೀತಿ ಒಂದು ರೆಕಾರ್ಡನ್ನು ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ನೋಡಿ, ಫಸ್ಟ್ ಪಾರ್ಟ್ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ, ಮತ್ತು ಸೆಕೆಂಡ್ ಪಾರ್ಟಲ್ಲಿ ಬೇರೆ ಡ್ರೆಸ್ನೊಂದು ರೆಕಾರ್ಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಈ ರೀತಿಯಾಗಿ ರೆಕಾರ್ಡ್ ಮಾಡ್ಕೊಂಡಿರೋ ವೀಡಿಯೋಲಿ ನಿಮಗೆ ಬೇಡದೇ ಇರೋ ಕಂಟೆಂಟ್ ಏನಿದೆ ಅದನ್ನು ಟ್ರಿಮ್ ಮಾಡಿ ತೆಗ್ದಾಕಿ ಡಿಲೀಟ್ ಮಾಡಿ. ಈ ರೀತಿಯಾಗಿ ನೀವೊಂದು ಆ್ಯಕ್ಟಿಂಗ್ನ ಮಾಡಿ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನು ಮತ್ತೆ ಏನು ಬೇಡದಿರೋ ಕಂಟೆಂಟ್ ಇದೆ ಅದನ್ನು ಟ್ರಿಮ್ ಟು ರೈಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ಬೇರೆ ಡ್ರೆಸ್ಸಲ್ಲೊಂದು ರೆಕಾರ್ಡನ್ನು ಮಾಡ್ಕೊಂಡಿರಿ, ಅದರಲ್ಲಿ ಬೇಡದಿರೋ ಕಂಟೆಂಟ್ ಏನಿದೆ ಅದನ್ನು ಸೇಮ್ ಅದೇ ರೀತಿ ಟ್ರಿಮ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಿಮ್ ಟು ಲೆಫ್ಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ಎಂಡ್ ಪಾರ್ಟ್ ಇರಬೇಕು ಅದನ್ನು ಇಟ್ಕೊಂಡು ಬೇಡದಿರೋ ಕಂಟೆಂಟನ್ನು ಟ್ರಿಮ್ ಟು ರೈಟ್ ಮಾಡಿ. ಓಕೆ, ಮತ್ತೊಂದು ಸಲ ವೀಡಿಯೋನ ಪ್ಲೇ ಮಾಡಿ. ನೆಕ್ಸ್ಟ್ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಸಾಂಗ್ ಏನಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಸೀಸನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ವೀಡಿಯೋನ ಡಿಲೀಟ್ ಮಾಡಿ ನೆಕ್ಸ್ಟ್ ಆಡಿಯೋ ಮಾತ್ರ ಇಟ್ಕೊಳ್ಳಿ. ನೆಕ್ಸ್ಟು ಆ ವೀಡಿಯೋಗೂ ಆಡಿಯೋಗೂ ಮ್ಯಾಚ್ ಆಗೋ ಥರ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸ್ಪಾಟ್ ಲೈಟ್ಸ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿಯ ಅನಿಮೇಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಅಲ್ಲಿ ವಾಚ್ಗೆ ಮ್ಯಾಚ್ ಆಗೋ ಥರ ಒಂದು ಅನಿಮೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೂಮೆಂಟನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ ಈ ರೀತಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಝೂಮ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಕೀ ಆಪ್ಷನ್ ಏನು ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ ಯಾವ ಕಡೆ ಮೂವ್ ಆಗುತ್ತೆ ಅಲ್ಲಿಗೆ ಅದನ್ನು ಡ್ರ್ಯಾಗ್ ಮಾಡಿಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಮತ್ತೆ ಪ್ಲಸ್ ಐಕನ್ ಬರುತ್ತೆ ನೋಡಿ ಈ ಥರ. ಈ ಪ್ಲಸ್ ಐಕನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಎಲ್ಲಿ ಮಿಸ್ ಆಗಿದೆ ಎಲ್ಲಿಗೆ ಡ್ರ್ಯಾಗ್ ಆಗಬೇಕು ಅಲ್ಲಿಗೆ ಪರ್ಫೆಕ್ಟಾಗಿ ಸೆಟ್ ಮಾಡಿ. ಇದನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕು, ಯಾಕಂತಂದರೆ ಇಲ್ಲಿ ಮಿಸ್ ಆದರೆ ವೀಡಿಯೋ ಸರಿಯಾಗಿ ಬರೋಲ್ಲ. ಓಕೆ, ನಿಧಾನಕ್ಕೆ ತಾಳ್ಮೆಯಿಂದ ನೀಟಾಗಿ ಮಾಡಿ. ನೆಕ್ಸ್ಟು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬಾಕಿದನ್ನು ಲೇಯರ್ನ ಟ್ರಿಮ್ ಮಾಡಿ. ನೆಕ್ಸ್ಟ್ ಇದು ಫೇಡ್ ಯಾವ ಥರ ಆಗಬೇಕು ಅಂತಂದರೆ ಸ್ಲೈಡ್ ಡೌನ್ ಅಂತ ಕ್ಲಿಕ್ ಮಾಡಿಕೊಂಡು ಟೈಮಿಂಗ್ಸ್ನ ಫುಲ್ಲು ಕಮ್ಮಿ ಇಡಿ. ಅಂದರೆ ಕೈನ ಈ ಥರ ವಾಚ್ ಮೇಲೆ ಇಡ್ತಿದ್ದಂಗೆ ಅದು ಡೌನ್ ಆಗಬೇಕು ಅಂದರೆ ಹೊರಟೋಗ್ಬೇಕು ಅದು ಲೇಯರ್. ಆ ಥರ ಸೆಟ್ ಮಾಡ್ಕೊಳ್ಳಿ. ಒಂದ್ಸಲ ವೀಡಿಯೋ ಪ್ಲೇ ಮಾಡಿ ನೋಡಿ. ಸ್ವಲ್ಪ ಹಾಗೂ ಮಿಸ್ ಆಗಿದೆ ಅದನ್ನು ಮತ್ತೆ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪರ್ಫೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಾ ಜಾಸ್ತಿ ಇದೆ ಲೇಯರು, ಅದನ್ನು ಕಟ್ ಮಾಡಿ. ಮತ್ತೊಂದು ಸಲ ಪ್ಲೇ ಮಾಡಿ ನೋಡೋಣ. ಹಾಗೂ ಸ್ವಲ್ಪ ಮಿಸ್ ಆಗಿದೆ. ನೆಕ್ಸ್ಟ್ ಅದನ್ನು ಕೀ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸರಿ ಮಾಡ್ಕೊಬೋದು. ನೆಕ್ಸ್ಟ್ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓವರ್ ಲೇ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಸ್ಪಾಟ್ ಲೈಟನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಬ್ರೈಟ್ ಆಗಿರೋ ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಫುಲ್ಲು ಝೂಮ್ ಇನ್ ಮಾಡ್ಕೊಳ್ಳಿ.
ಯಾಕಂತಂದರೆ ಅದು ಪ್ರೆಸ್ ಮಾಡ್ತಿದ್ದಂಗೆ ಲೈಟು ಫುಲ್ಲು ಬ್ರೈಟಾಗಿ ಕಾಣಿಸ್ಬೇಕು. ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಬರಬೇಕು. ಫುಲ್ಲು ಝೂಮ್ ಇನ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಏನಂತಂದರೆ ವಾಚ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂಥರ ಬ್ಲಾಸ್ಟ್ ಆಗೋ ರೀತಿ ಒಂದು ಎಫೆಕ್ಟ್ ಬರಬೇಕು. ಅದಕ್ಕೆ ಈ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ಝೂಮ್ ಇನ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ, ನೀವು ಫಸ್ಟ್ ಲೇಯರ್ ಏನು ಸೆಲೆಕ್ಟ್ ಮಾಡಿರ್ತೀರ ಓವರ್ಲೇಲಿ, ಅದ್ರ ಟಚ್ ಮಾಡಿದ ಮೇಲೆ ಅದು ಬ್ಯಾಂಗ್ ಆಗೋ ಥರ ಎಫೆಕ್ಟ್ ಬರಬೇಕು. ಆ ರೀತಿ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡಿ. ಓಕೆ, ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ಇದನ್ನು ಟ್ರಿಮ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಟ್ರಿಮ್ ಟು ರೈಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ವಿಡಿಯೋ ಲೇಯರ್ನು ಟ್ರಿಮ್ ಮಾಡಿ, ವಿಡಿಯೋಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಟ್ರಾನ್ಸಾಕ್ಷನ್ ಮೋಡನ್ಗೆ ಹೋಗಿ ಎಲೆಕ್ಟ್ರಿಕ್ ವೈಪ್ ಅಂತ ಇರುತ್ತೆ, ಅದರಲ್ಲಿ ಫಸ್ಟ್ ಒನನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಇದೇ ವಿಡಿಯೋಗೆ ಮೇನ್ ಪಾಯಿಂಟು. ಸ್ವಲ್ಪ ಪ್ಲೇ ಮಾಡೋಣ. ಈ ರೀತಿಯಾಗಿ ನಿಮ್ಮ ಒಂದು ವಿಡಿಯೋ ರೆಡಿ ಆಗುತ್ತೆ. ಮತ್ತು ಅಲ್ಲಿ ವಾಚ್ ಮೇಲೆ ಬರ್ತಕ್ಕಂಥ ಲೈಟು ಸ್ವಲ್ಪ ಮಿಸ್ ಆಗ್ತಿದೆ, ಅದನ್ನು ಮತ್ತೆ ಕೀ ಆಪ್ಷನ್ನ ಬಳಸ್ಕೊಂಡು ಪರ್ಫೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಇಲ್ಲಿ ಕೀ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಮಿಸ್ ಆಯಿತು ಅಂತಂದರೆ, ಸರಿಯಾಗಿ ಬರಲಿಲ್ಲ ಅಂತಂದರೆ ವಿಡಿಯೋಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನೆಕ್ಸ್ಟ್ ಇಲ್ಲಿ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಡ್ರ್ಯಾಗ್ ಮಾಡಿಕೊಂಡು ನೋಡಿ ಎಲ್ಲೆಲ್ಲಿ ಮಿಸ್ ಆಗಿದೆ ಅಲ್ಲೆಲ್ಲ ಪರ್ಫೆಕ್ಟಾಗಿ ಆ ಲೇಯರ್ನ ಸೆಟ್ ಮಾಡಿ. ಈ ರೀತಿಯಾಗಿ ಪರ್ಫೆಕ್ಟಾಗಿ ವಾಚ್ ಮೇಲೆ ಇರಬೇಕು ಬೆಳಕು, ಅದೇ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಮತ್ತೆ ಸ್ವಲ್ಪ ಕೆಲವೊಂದು ಕಡೆ ಮಿಸ್ ಆಗಿದೆ, ಅದನ್ನು ಪರ್ಫೆಕ್ಟಾಗಿ ಕೀ ಆಪ್ಷನ್ನ ಬಳಸ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಓಕೆ, ಈಗೊಂದ್ಸಲ ವೀಡಿಯೋನ ಪ್ಲೇ ಮಾಡೋಣ. ಈಗೊಂದು ತಕ್ಕಮಟ್ಟಿಗೆ ಪರ್ಫೆಕ್ಟಾಗಿ ಬಂದಿದೆ ಅನ್ಕೋತೀನಿ. ಇನ್ನೂ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಅದನ್ನು ಸೆಟ್ ಮಾಡಿಕೊಂಡು ವೀಡಿಯೋಗೆ ಆ್ಯಡ್ ಮಾಡಿ. ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ವೀಡಿಯೋ ಲೇಯರ್ ಏನಿದೆ ಅದರಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಟ್ರಿಮ್ ಮಾಡಿ, ಅಲ್ಲಿ ಸೌಂಡ್ಸ್ಗೆ ಮ್ಯಾಚ್ ಆಗೋ ಥರ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಟೈಮ್ ವೀಡಿಯೋನ ಪ್ಲೇ ಮಾಡೋಣ. ಓಕೆ, ಇವಾಗ ಪರ್ಫೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ನೀವು ಇದನ್ನು ಇಲ್ಲಿ ಶೇರ್ ಐಕಾನ್ ಏನು ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೈಲ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ಫೋನ್ನಲ್ಲಿ ಆರಾಮಾಗಿ ಈ ರೀತಿಯ ಒಂದು ಎಫೆಕ್ಟನ್ನು ಕೊಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.